ಮೀಸಲಾತಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೀಸಲಾತಿ ಪ್ರಮಾಣ ಶೇಕಡಾ 70% ಹೆಚ್ಚಿಸೋದಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಸರ್ಕಾರದ ಕ್ರಮ ಸರಿಯೇ ಅಂತ ಸುವರ್ಣ ನ್ಯೂಸ್ ಪ್ರಶ್ನೆಯನ್ನ ಮಾಡಿತ್ತು. ಇದಕ್ಕೆ ಈಗ ಉತ್ತರವನ್ನ ಕೊಟ್ಟಿದ್ದಾರೆ ಜನ SMS ಮೂಲಕ. ಮೀಸಲಾತಿ ಪಾಲಿಟಿಕ್ಸ್ ನ ಕುರಿತಾಗಿ ಸುವರ್ಣ ನ್ಯೂಸ್ ಕೇಳಿದ ಪ್ರಶ್ನೆಗೆ ಸರಿ ಅಂತ ಶೇಕಡಾ 6% ಜನ ಇದುವರೆಗೆ ಉತ್ತರಿಸಿದ್ದಾರೆ. ಆದರೆ 94% ಜನ ಸರಿ ಅಲ್ಲ, ತಪ್ಪು ಅನ್ನೋ ಉತ್ತರ. ಅದು ಇದುವರೆಗೆ ಬಂದಿರುವ SMS ನ ಒಟ್ಟಾರೆ ಮೊತ್ತ ಆಗಿದೆ. 94 ಜನ ಸರಿ ಅಲ್ಲ ತಪ್ಪು ಅಂದಿದ್ದಾರೆ, 6% ಜನ ಸರಿ ಅನ್ನುವ ಉತ್ತರವನ್ನ ನೀಡಿದ್ದಾರೆ. ಆದರೆ ಇದು ಕೇವಲ ಚುನಾವಣಾ ಪಾಲಿಟಿಕ್ಸ್ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರು ಪ್ರತಿಪಕ್ಷಗಳು ಈ ಪ್ರಶ್ನೆಯನ್ನ ಎತ್ತುತ್ತಾರೆ ಅಂತಲೇ ನಾನು ಚುನಾವಣೆಗೋಸ್ಕರ ಇದು ಬಳಸ್ತಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಹೆಗಡೆ ಅವರೇ. ಯಾವುದು ಅಂತ ಹೇಳಿದ್ರೆ, ನಮ್ಮ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ ಹಿಂದುಳಿದ ಜಾತಿಗಳು ಮತ್ತು ಎಲ್ಲರಿಗೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅನ್ನೋದರಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ವಿರೋಧವಿಲ್ಲ, ನಾವು ಬದ್ಧರಾಗಿದ್ದೇವೆ. ಜೊತೆಗೆ ಅದು ಸಂವಿಧಾನದ ಚೌಕಟ್ಟು, ಕಾನೂನಿನ ಚೌಕಟ್ಟು ಮತ್ತು ಸಂಸತ್ನಲ್ಲಿ ಇವೆಲ್ಲ ತೀರ್ಮಾನವಾಗಬೇಕಂತ ವಿಚಾರಗಳು. ಸಿದ್ದರಾಮಯ್ಯನವರ ಇವತ್ತಿನ ಹೇಳಿಕೆ ಇದೆಯಲ್ಲ, ಇದರ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕು. ಈಗ ಚುನಾವಣೆ ಬಂದಿದೆ, ಇನ್ನು 6 ತಿಂಗಳ ಇದೆ. ಅವರು ಈಗ ಕೆಲವು ದಿವಸಗಳಿಂದ ಒಂದಾದ ಮೇಲೆ ಒಂದು ಘೋಷಣೆಗಳನ್ನು, ಅದು ಕೆಲವು ಸುಳ್ಳು ಭರವಸೆಗಳನ್ನು, ಹುಸಿ ಭರವಸೆಗಳನ್ನು ಕೊಡ್ತಾನೆ ಬಂದಿದ್ದಾರೆ ಮತ್ತು ಸಮಾಜ ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೇವಲ ಒಂದು ಚುನಾವಣೆಯನ್ನೇ ಒಂದು ಕೇಂದ್ರವನ್ನಾಗಿಟ್ಟುಕೊಂಡು ತಮ್ಮ ಕಾರ್ಯತಂತ್ರವನ್ನು ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಅವರು. ಮೊದಲು ಏನು ಮಾಡಿದ್ರು, ಕರ್ನಾಟಕಕ್ಕೆ ಒಂದು ಪ್ರತ್ಯೇಕ ಧ್ವಜ ಬೇಕು ಅನ್ನೋದನ್ನು ಒಂದು ಎತ್ತಿದ್ರು, ಈಗ ಹಿಂದಕ್ಕೆ ಹೋಯಿತು. ಅದಾದಮೇಲೆ ಲಿಂಗಾಯತ ವೀರಶೈವ ಧರ್ಮದ ವಿಚಾರದಲ್ಲಿ ತಲೆ ಹಾಕಿದರು ಇವರು. ಅದನ್ನು ನಾನು ಬಂದರೆ, ಮನವಿ ಬಂದರೆ ನಾನು ಕಾನೂನಿನ ಮೂಲಕ ಪರಿಶೀಲನೆ ಮಾಡಿ ನಾನು ಶಿಫಾರಸು ಮಾಡ್ತೀನಿ. ಇವರಿಗೆ ಸ್ವತಂತ್ರ ಧರ್ಮದ ವಿಚಾರದಲ್ಲಿ ಯಾವುದೇ ಒಂದು ಅಧಿಕಾರ ಕೂಡ ಇಲ್ಲ ಇವರಿಗೆ. ಇವರಿಗೆ ಸಂಬಂಧದ ವಿಚಾರವೂ ಅಲ್ಲ. ಇವರು ನ್ಯಾಯವಾಗಿ ನಡ್ಕೊಳ್ಬೇಕಾದ್ರೆ ನಿಮ್ಮ ಕೇಂದ್ರ ಸರ್ಕಾರ ಇದೆ, ಅಲ್ಲಿ ಹೋಗಿ ಅಂತ ಹೇಳ್ಬೋದಾಗಿತ್ತು. ಈ ಹಿಂದೆ ನಾನು ಹೇಳ್ತಾ ಇದ್ದೆ, 8 ಜನ ವೀರಶೈವ ಲಿಂಗಾಯತ ಮುಖ್ಯಮಂತ್ರಿಗಳು ಬಂದರೂ ಕೂಡ ಯಾರೂ ಈ ವಿಚಾರದಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿರಲಿಲ್ಲ. ಆದರೆ ಇವರು ಅಹಿಂದ ಮುಖ್ಯಮಂತ್ರಿಯಾಗಿ ಲಿಂಗಾಯತ ವೀರಶೈವ ಧರ್ಮದಲ್ಲಿ ಮಧ್ಯಪ್ರವೇಶನೋ ಹಸ್ತಕ್ಷೇಪ ಅದನ್ನ ಹೇಳ್ತೀನಿ ಸ್ವಾಮಿ, ನಾನು ಹೇಳಬೇಕು. ಯಾಕಂದ್ರೆ ಹೇಳಬೇಕಾಗತ್ತೆ ಅದನ್ನು. ಅದನ್ನು ಮಾಡಿ ಸಮಾಜ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ರು. ಈಗ ಶೇಕಡಾ 70% ಅಂತ ಹೇಳ್ತಾರೆ. ಶೇಕಡಾ 70% ಅಂದರೆ ಯಾವುದೇ ಮೀಸಲಾತಿಯನ್ನು ಕೊಡುವಂಥ ಅಧಿಕಾರ ಇರೋದು ಸಂಸತ್ತಿಗೆ ಮಾತ್ರ ಇದೆ. ರಾಜ್ಯ ಸರ್ಕಾರಕ್ಕೆ ಅವ್ರು ಹೇಳಿಬಿಟ್ಟಿದ್ದಾರೆ, ಯಾಕೆಂದರೆ ಅವರು ನ್ಯಾಯವಾದಿಗಳು, ಅದರಲ್ಲಿ ತಜ್ಞರು, ಯಾವುದೇ ಒಂದು ಅಧಿಕಾರ ಇಲ್ಲ. ಇವರೇನು ಮಾಡ್ಬೋದು ಅಂತ ಹೇಳಿದ್ರೆ, ನಾನು ಶಿಫಾರಸು ಮಾಡ್ತೇನೆ. UPA ಸರ್ಕಾರ ಇತ್ತು 10 ವರ್ಷ, ಇವರು ಎಲ್ಲಿ ಹೋಗಿದ್ರು ಅವಾಗ? ಈ ಪ್ರಶ್ನೆಯನ್ನು ಎತ್ತಿದ್ರೆ ಇವರು ಇಲ್ಲ, ಆವಾಗ ಇವರು ನೆನಪಾಗಿಲ್ಲ. ಆಮೇಲೆ ಇನ್ನೂ ನಾನು ಹೇಳಬೇಕು ಅಂದರೆ, ಹಿಂದುಳಿದ ವರ್ಗದ ಬಗ್ಗೆ ಕಾಂಗ್ರೆಸ್ಸಿಂದ ಮೊಸಳೆ ಕಣ್ಣೀರು. ಮಂಡಲ ಆಯೋಗವನ್ನು ರಚನೆ ಮಾಡಿದ್ದು ರಾಜ್ಯದೇಸಾಯಿ ಸರ್ಕಾರ, 10 ವರ್ಷ ಅದನ್ನು ಎಲ್ಲೋ ಮೂಲೆಯಲ್ಲಿ ಇಟ್ಬಿಟ್ರು. ಆಮೇಲೆ VP ಸಿಂಗ್ ಸರ್ಕಾರ ಬಂದಮೇಲೆ ಅದನ್ನು ಜಾರಿಗೆ ಕೊಟ್ಟರು. ಕಾಂಗ್ರೆಸ್ ಏನೂ ಮಾತೇ ಆಡಿರಲಿಲ್ಲ. ಹಿಂದುಳಿದ ಬಗ್ಗೆ ಏನಿದೆ ಇವ್ರ ಕಾಳಜಿ? ಕರ್ನಾಟಕದಲ್ಲಿ ಇವ್ರು ಹೇಳ್ತಾರೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ ಬೇಕಾದ್ರೆ. ಇವರ ಪ್ರಶ್ನೆ ಎತ್ತಿದ್ರೆ ನಾನು ಉತ್ತರ ಕೊಡ್ತೀನಿ, ನಾನು ಹಾವನೂರು ಆಯೋಗದ ಬಗ್ಗೆ ಏನು ಮಾಡಿದ್ರು ಇವರು ಅಂತ ಹೇಳಿಬಿಟ್ಟು. ಇವರಿಗೆ ಕಾಳಜಿ ಪರಿಶಿಷ್ಟ ಜಾತಿ ವರ್ಗದ ಮೇಲೂ ಇಲ್ಲ, ಕಾಳಜಿ ಇರೋದು ಮತದ ಮೇಲೆ. ಅದನ್ನು ಕೇಂದ್ರವಾಗಿಟ್ಟುಕೊಂಡು ಇವರು ಇದನ್ನು ಮಾಡ್ತಾ ಇದ್ದಾರೆ. ಇದು ಯಾಕೆಂತೇಳೆ, ಜನಕ್ಕೊಂದು ಹೇಳ್ಬೋಣ, ನಾವು ಮಾಡಿದ್ವಿ ಅವ್ರು ಮಾಡಲಿಲ್ಲ ಅಂತ ಹೇಳಿ. ನೀವು 10 ವರ್ಷ ಏನು ಮಾಡಿದ್ರಿ ನೀವು? ಈಗ ಹೇಳ್ತಾ ಇದ್ರಲ್ಲ ನೀವು, ಅದು ಕೂಡ ಗೊತ್ತಿದೆ ಇವರಿಗೆ. ಸಂಸತ್ತಿನಲ್ಲಿ ಇದು ಅಂಗೀಕಾರ ಆಗುವಂಥ ಸಾಧ್ಯತೆ ಸದ್ಯಕ್ಕಂತೂ ಇಲ್ಲವೇ ಇಲ್ಲ. ಆದರೆ ಒಂದು ಭಾರತೀಯ ಜನತಾ ಪಕ್ಷ ಮೀಸಲಾತಿಗೆ ಸಂಪೂರ್ಣವಾಗಿ ಪರವಾಗಿದೆ. ಅದು 70% 80% ಎಷ್ಟೋ ಸಂಸತ್ತಿನಲ್ಲಿ ತೀರ್ಮಾನ ಆಗಲಿ. ನೀವಿಲ್ಲಿ ಜನಕ್ಕೆ ಸುಳ್ಳು ಭರವಸೆಗಳನ್ನ, ಜನಕ್ಕೆ ಮೋಸ ಮಾಡೋಕೆ ಹೊರಟಿದ್ದೀರಲ್ಲ ನೀವು. ನಾರಾಯಣ ಸ್ವಾಮಿ ಅವರೇ, ಮೊಸಳೆ ಕಣ್ಣೀರು ಇದು ನಿಜವಾದಂತಹ ಕಾಳಜಿ ಅಲ್ಲ ಅಂತಾರೆ. ಸಂಸತ್ತಿನಲ್ಲಿ ತೀರ್ಮಾನ ಆಗಬೇಕಾದರೂ ಕೂಡ ರಾಜ್ಯ ಸರ್ಕಾರದಿಂದ ಶಿಫಾರಸು ಬೇಕೇ ಬೇಕು, ಇಲ್ಲಂತಂದ್ರೆ ಅವ್ರು ಮಾಡಕ್ಕೆ ಬರೋದಿಲ್ಲ. ಅದು ಅವರಿಗೆ ಗೊತ್ತಿರಬಹುದು ಅನ್ಕೊಳ್ತೀನಿ, ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಖಂಡಿತವಾಗಿ ರಾಜ್ಯ ಸರ್ಕಾರ ಶಿಫಾರಸು ಬೇಕಿಲ್ಲ, ಸಂಸತ್ತಿನಲ್ಲಿ ಅದನ್ನು ಮೂವ್ ಮಾಡಬಹುದು. ಗೋಕರ್ನಾಥ್ ಅವರು ಹೇಳ್ಬಿಡಿ ಸರ್, ರಾಜ್ಯ ಸರ್ಕಾರ ಶಿಫಾರಸು ಬೇಕಾ ಇದಕ್ಕೆ? ಇಲ್ಲ, ಅದು ಸ್ಟೇಟ್ ಪಾಲಿಸಿ ಆದಾಗ ಸ್ಟೇಟ್ ಇಂದ ಹೋಗಬೇಕು. ಇಡೀ ದೇಶಕ್ಕೆ ಈಗ ತಮಿಳುನಾಡು ಕೂಡ ಅಲ್ಲ, ಸಂವಿಧಾನದ ಕೂಡ ಅಲ್ಲಿಂದನೇ ಹಂಗಲ್ಲ. ಈಗ ಸ್ಟೇಟ್ ಅಲ್ಲಿ ಇರೋ ರಿಸರ್ವೇಶನ್ ಇದೆಯಲ್ಲ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಡಿಫರ್ ಆಗುತ್ತೆ. ಅದು ಸ್ಟೇಟ್ ರಿಸರ್ವೇಷನ್ ಅದು ಹಿಂದೂ ಆಯುಷ್ ಬಂದಾಗ ನಾವೆಲ್ಲ ರೆಕಮೆಂಡೇಶನ್ ಮಾಡಲೇಬೇಕಾಗುತ್ತೆ. ತಮಗೆ ಗೊತ್ತಿದೆ, ಅಲ್ಲ ನ್ಯಾಷನಲ್ ಅಲ್ಲ, ನಾನು ಹೇಳ್ತಾ ಇರೋದು ಅದು ಹಿಂದುಳಿದ ಈಗ ಏನಾಗಿದೆ ಅಂತ ತಮಗೂ ಗೊತ್ತಿದೆ. ಈಗ ಈಗ ಅಲ್ಲ, ಈಗ ಸ್ಟೇಟ್ ಅಲ್ಲಿ SC ಗೆ 18% ರಿಸರ್ವೇಷನ್ ಇದೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಎಷ್ಟಿದೆ? 22.5% ಇದೆ. ಅಂದ್ರೆ ಆ ರೀತಿಯಲ್ಲಿ ಎಲ್ಲ ಡಿಫರೆನ್ಸಸ್ ಇದೆ. ಯೂನಿಫಾರ್ಮ್ ಆಗಿ ಮಾಡೋದಿದ್ರೆ ಮಾತ್ರ ಮಾಡಬೇಕು. ಯೂನಿಫಾರ್ಮ್ ಸಮಯ ಅವ್ರು ಹೇಳೋದೇ ಸತ್ಯ. ಆದ್ರೆ ಅಲ್ಲಿ ಯಾಕೆ 69 ಇದೆ, ಬೇರೆ ಎಲ್ಲ ಕಡೆ ಕಡಿಮೆ ಇದೆ?
ಸಂವಿಧಾನದಲ್ಲಿ ಏನು ಶೇಕಡಾ 50% ಮಿತಿಯನ್ನು ಹಾಕಿ ನಿಮ್ಮ ಮೀಸಲಾತಿಗೆ ಒಂದು ತೀರ್ಪನ್ನು ಕೊಟ್ಟರು ನಮ್ಮ ತಮಿಳುನಾಡಿನಲ್ಲಿ, ಅದಕ್ಕೂ ಮೊದಲನೇ ಆ ಕಾನೂನು ಜಾರಿಗೆ ಬಂದಿತ್ತು. ಆದರೆ ಸಂವಿಧಾನದ ತೀರ್ಪು ಪೂರ್ವಾನ್ವಯವಾಗಿ ಜಾರಿಗೆ ಬರಲಿಲ್ಲ ಅಂತ ನಾನು ಕೇಳಿದ್ದೇನೆ, ತಾವು ಹೇಳಬೇಕದನ್ನ. ಮೊದಲೇ ಇದಾಗಿತ್ತು, ಅದು ಮೊದಲೇ ಬಂದಿತ್ತು. ಜಾರಿಗೆ ಬಂದಿಲ್ಲ ಅದು. ಮಹಾಜನ ವರದಿ ಬಂತಲ್ಲ, ದೇಶಕ್ಕೆ ಬೆಂಕಿ ಹಾಕಿದ್ದು ಯಾರು? ಬಿಜೆಪಿಯವರಲ್ವಾ? ಅದನ್ನು ನಾವು ಹೇಳಬೇಕಾ ಈಗ ನಿಮಗೆ? ಇಡೀ ದೇಶಕ್ಕೆ ಬೆಂಕಿ ಹಾಕಿದವರು ಬಿಜೆಪಿ. ಮಹಾಜನ್ ವರದಿ ಏನೋ ಗೊತ್ತಿದೆ ನಿಮಗೆ? ತಗೊಂಡು ಮಹಾಜನ್ ವರದಿ ಯಾರು ಅಂತ? ಮಹಾಜನ್ ವರದಿ ಏನಂತ ಗೊತ್ತಿದೆ? ಖಂಡವಾಗಿ ಖಂಡಿಸಿದ್ದು, ಅದನ್ನ ವಿರೋಧಿಸಿದ್ದು. ಮಹಾಜನ್ ವರದಿ ಏನಂತ ಇವ್ರಿಗೆ ಗೊತ್ತಿದ್ಯಾ? ಏಕೆ ಮಹಾಜನ್ ವರದಿ ಏನು ಹೇಳಿ ನೋಡ್ಬೋಣ. ಮಹಾಜನ್ ವರದಿ ಏನು ಹೇಳಿ? ಅಲ್ಲ ಏನು ಹೇಳಿ, ಏನು ಹೇಳಿ, ಅಲ್ಲ ಏನು ಹೇಳಿ ಅಂತ ಹೇಳಿ. ಮಹಾಜನ್ ವರದಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಡಿಸ್ಪ್ಯೂಟ್ ಸಂಬಂಧ ಜಸ್ಟಿಸ್ ಮಹಾಜನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಿಸಿದರು. ಮಹಾಜನ ವರದಿ ಬಂತು, ಅದು ಬಂದಾಗ ಏನಾಯ್ತು ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ನಿಜಲಿಂಗಪ್ಪನವರೇ ಮುಖ್ಯಮಂತ್ರಿಯಾಗೋ ನಾವು ಒಪ್ಕೊಳ್ತೀವಿ ಅಂತ ಅಂತ ಹೇಳಿದ್ರು. ಮಹಾರಾಷ್ಟ್ರ ಅದನ್ನು ಒಪ್ಕೊಳ್ಳಿದ ಅಷ್ಟೇ. ಬಿಜೆಪಿನ ಯಾಕೆ ಹೇಳ್ತಾರೆ? ಅಲ್ಲಿ ಬಿಜೆಪಿ ಎಲ್ಲಿತ್ತು ಅವಾಗ? ಬಿಜೆಪಿ ಏನ್ ಮಾಡಿತ್ತು ಸುಮ್ಮನೆ ಗೊತ್ತಿಲ್ಲ. ಮಹಾಜನ ವರದಿ ಬಗ್ಗೆ ರಿಸರ್ವೇಷನ್ ಬಗ್ಗೆನೆ ಮಾತಾಡಕ್ಕೆ ನಮ್ಗೆ ಕೊಟ್ಟಿರೋ ಟೈಮ್ ಸಾಕಾಗಲ್ಲ. ಮೀಸಲಾತಿ ಯಾಕಂದ್ರೆ ಅಷ್ಟೊಂದಿದೆ ಸಬ್ಜೆಕ್ಟ್, ಅಷ್ಟೊಂದಿದೆ. ಆದ್ರೆ ಈ ಮೊಸಳೆ ಕಣ್ಣೀರಿನ ವಿಷಯ ಅಲ್ಲ. ಇವತ್ತಿನ ದಿವಸ ನಾನು ಆವಾಗಲೇ ಹೇಳಿದೆ ಒಂದು ಮಾತು, 371J ಆರ್ಟಿಕಲ್ ಅಮೆಂಡ್ಮೆಂಟ್ ತಂದು ಉತ್ತರ ಕರ್ನಾಟಕಕ್ಕೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೊಡಬೇಕು. ಆ ಜನರ ಕಷ್ಟ ಸುಖಗಳನ್ನು ನೋಡಿ ಇವತ್ತು ನಂಜುಂಡಪ್ಪ ವರದಿಯಲ್ಲೂ ಕೂಡ ಅದು ಮೆನ್ಷನ್ ಆಗಿತ್ತು. ಅದು ಸಂಪೂರ್ಣವಾಗಿ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತ. ಅದಕ್ಕೆ ಏನು ಮಾಡಿದ್ರು ಅಂತಂದರೆ, SM ಕೃಷ್ಣ ಸರ್ಕಾರ ಇರುವಾಗ, ಇದೇ BJP ಸರ್ಕಾರ ವಾಜಪೇಯಿ ಅವರು ಇರುವಾಗ ನಾವು ಬೇಡಿಕೆಯನ್ನು ಸಲ್ಲಿಸಿದ್ವಿ. ರೆಕಮೆಂಡೇಷನ್ನ ತಿರಸ್ಕಾರ ಮಾಡಿ ಆ ರೀತಿ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಮ್ಮ ಹೋಮ್ ಮಿನಿಸ್ಟ್ರಿಯಿಂದ LK ಅದ್ವಾನಿಯವರು ಲೆಟರ್ನ ವಾಪಸ್ ಕಳಿಸಿದ್ರು ನಮಗೆ. ಕಳಿಸಿದ ಮೇಲೆ UPA ಸರ್ಕಾರ ಬಂದ ಮೇಲೆ ಮಾನ್ಯ ಖರ್ಗೆಜಿಯವರು ಅದರ ಹಿಂದೆ ಬಿದ್ದು ಮಾಡಿಸ್ಲಿಲ್ವಾ ನಾವು? ಕಮಿಟ್ಮೆಂಟ್ ಈಸ್ ದಟ್. ನಾವು ಏನನ್ನ ಇವತ್ತು ನಾವು ಇಲ್ಲಿಂದ ರೆಕಮೆಂಡೇಶನ್ಸ್ ಮಾಡಿರ್ತೀವಿ, ಒಂದು ಸಮಯ ನೀವು ಮಾಡ್ಲಿಕ್ಕಾಗ್ಲಿಲ್ಲ, ನಾಳೆ 70% ಮುಖ್ಯಮಂತ್ರಿಗಳು ಇವತ್ತು ಕಳಿಸ್ತಾರ ಅಂತ ಇಟ್ಕೊಳ್ಳಿ, ಆಯ್ತು ನೀವು ಮಾಡ್ತೀರೋ ಮಾಡ್ತೀರೋ ನಮಗೆ ಗೊತ್ತಿಲ್ಲ. ನೀವು ಮೊಸಳೆ ಕಣ್ಣೀರು ಹಾಕೋದಂತೂ ನೀವು ಹೊರತು ಹಿಂದುಳಿದ ವರ್ಗದವರು. ಯಾವ ಹಿಂದುಳಿದ ವರ್ಗದವರಿಗೆ ನೀವೇನು ಮೀಸಲಾತಿ ಕೊಟ್ಟಿದ್ದೀರಿ? SC ST ಗಳಿಗೆ ಏನು ಕೊಟ್ಟಿದ್ದೀರಿ ನೀವು? ನಾನು ಚರ್ಚೆಯನ್ನ ಮತ್ತೆ ಮುಂದುವರಿಸ್ತೀನಿ. ಈಗಿನ ಸಂದರ್ಭದಲ್ಲಿ ಮೀಸಲಾತಿ ಸಾಧ್ಯ ಇದೆಯಾ? ಇದ್ದರೂ ಕೂಡ ಅದು ಜಾರಿಯಾದ್ರೆ ಯಾವ ರೀತಿ ಲಾಭವನ್ನ ರಾಜ್ಯದ ಜನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಮೀಸಲಾತಿ ಪ್ರಮಾಣ ಶೇಕಡಾ 70% ಹೆಚ್ಚಿಸಲು ಹೊರಟಿರುವ ಸಿದ್ದರಾಮಯ್ಯ ಸರ್ಕಾರದ ಕ್ರಮ ಸರಿಯೇ? ಸರಿ ಎಂದಾದರೆ ಎಸ್ ಎಂದು, ತಪ್ಪು ಎಂದಾದರೆ ನೋ ಎಂದು ಟೈಪ್ ಮಾಡಿ 9241 01 21 ಈ ನಂಬರ್ಗೆ SMS ಮಾಡಿ.